ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸುಸ್ವಾಗತ. ದಿಸ್ ಇಸ್ ಶುಭ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತ ಇರೋದು, ನಾನು ರೀಸೆಂಟ್ ಆಗಿ ಕೆಲವೊಂದು ಸ್ಯಾರೀಸ್ನ ತಗೊಂಡೆ, ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತ ಇವತ್ತಿನ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೀವು ನನ್ನ ಹೊಸ ವ್ಯೂವರ್ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನನ್ನ ಚಾನಲ್ಗೆ. ಹಾಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ನೀವು ಪ್ರೆಸ್ ಮಾಡಿದ್ರೆ ನನ್ನ ಚಾನಲಲ್ಲಿ ಅಪ್ಲೋಡ್ ಆಗುವಂಥ ನ್ಯೂ ವಿಡಿಯೋಸ್ ಅಪ್ಡೇಟ್ ನಿಮಗೆ ಸಿಗ್ತಾ ಇರತ್ತೆ. ಸೊ ಇವತ್ತಿನ ವಿಡಿಯೋ ನೋಡೋಣ ಬನ್ನಿ. ಸೊ ಫಸ್ಟ್ ಸ್ಯಾರಿ ಬಂದ್ಬಿಟ್ಟು ಈ ಯೆಲ್ಲೋ ಸ್ಯಾರಿ. ಇದು ರೀಸೆಂಟಾಗಿ ನಾನು ಇಲ್ಲಿಗೆ ಬಂದಮೇಲೆ ತೊಗೊಂಡಿದ್ದು ಸ್ಯಾರಿ. ಆ್ಯಕ್ಚುಲಿ ಏನಂದರೆ, ಚಿತ್ತೂರಿನಲ್ಲಿ ಶಾಪ್ಸ್ಗಿಂತ ಜಾಸ್ತಿ ಬಾಟಿಕ್ಸ್ ತುಂಬ ಇದೆ ಫ್ರೆಂಡ್ಸ್. ಚಿತ್ತೂರಿನಲ್ಲಿ ಯಾರೂ ಜಾಸ್ತಿ ಈ ಸ್ಯಾರಿ ಶಾಪಿಂಗಿಗೆ ಹೋಗಲ್ಲ, ಅಂದರೆ ತುಂಬ ಹೈಫೈ ಇರೋವಂಥವ್ರು ಯಾರೂ ಸ್ಯಾರಿ ಶಾಪ್ಗಳಿಗೆ ಹೋಗಲ್ಲ. ಇಲ್ಲಿ ಬಾಟಿಕ್ಸ್ಗಳು ತುಂಬ ಜಾಸ್ತಿ ಇದೆ. ಬಾಟಿಕ್ಸಲ್ಲಿ ಸ್ಯಾರೀಸ್ ಕಾಸ್ಟ್ ಕೂಡ ತುಂಬಾ ಜಾಸ್ತಿ. ಇದು ನೋಡ್ತಾ ಇರ್ಬೋದು, ಇದು ತುಂಬ ಸಿಂಪಲ್, ಒಂಥರ ಲೆಮನ್ ಎಲ್ಲೋ ಕಲರ್ ಸ್ಯಾರಿ. ಐ ಹೋಪ್ ಇದು ನಂಗೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ನಂಗೆ ಇಷ್ಟ ಆಯಿತು, ಯಾಕಂದರೆ ಇದ್ರ ಬ್ಲೌಸು ಸ್ವಲ್ಪ ಚೆನ್ನಾಗಿದೆ, ತುಂಬ ಡಿಫ್ರೆಂಟ್ ಆಗಿದೆ. ಹಾಗಾಗಿ ಆ್ಯಂಡ್ ಅಟ್ ಪ್ರೆಸೆಂಟಲ್ಲಿ ಇದ್ರ ಮೇಲೆ ನೀವು ನೋಡ್ತಾ ಇರ್ಬೋದು ಸಿಲ್ವರ್ ಥ್ರೆಡ್ ಬಂದಿದೆ. ಇದಕ್ಕೆ ಯಾವುದೇ ರೀತಿಯಲ್ಲೂ ಬಾರ್ಡರ್ಸ್ ಇಲ್ಲ. ಸೊ ಸಣ್ಣದೊಂದು ದೊಡ್ಡ ದೊಡ್ಡ ಬಾರ್ಡರ್ಸ್ ಇಲ್ಲ, ಸಣ್ಣದೊಂದು ಸಿಲ್ವರ್ ಬಾರ್ಡರ್ ಕೊಟ್ಟಿದ್ದಾರೆ. ಸೊ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಇದಕ್ಕೆ ಬಂದ್ಬಿಟ್ಟು ಈ ಥರ ಸಿಲ್ವರ್ ಲೈನ್ಸ್ ಬಂದಿದೆ ಇದ್ರ ಮೇಲೆ. ಸೊ ಹಾಗಾಗಿ ಇದನ್ನು ತೊಗೊಂಡೆ. ಅಟ್ ಪ್ರೆಸೆಂಟ್ ಅಲ್ಲಿ ಸಿಲ್ವರ್ ಲೈನ್ಸು ತುಂಬ ಟ್ರೆಂಡಲ್ಲಿರುವಂಥದ್ದು, ಸಿಲ್ವರ್ ಡಿಸೈನ್ಸು, ಸಿಲ್ವರ್ ಲೈನ್ಸ್ ಏನಿದೆ, ಸೊ ತುಂಬ ಟ್ರೆಂಡಲ್ಲಿರುವಂಥದ್ದು. ಹಾಗಾಗಿ ನಾನು ಈ ಸ್ಯಾರಿನ ತೊಗೊಂಡೆ. ಇದಕ್ಕೆ ಬ್ಲೌಸ್ ಹೇಗೆ ಬಂದಿದೆ ಅಂತ ನೋಡೋಣ ಬನ್ನಿ. ನನಗೆ ಮತ್ತೆ ಇದು ಸ್ಯಾರಿ ತುಂಬ ಸಾಫ್ಟ್ ಆಗಿದೆ, ನೀವು ನೋಡ್ಬೋದು. ವೆಯ್ಟ್, ನಾನು ತೋರಿಸ್ತೀನಿ ನೋಡಿ. ಇಷ್ಟು ಸಣ್ಣದಾಗಿ ನೀವು ಇದನ್ನ ಈ ಥರ ಫೋಲ್ಡ್ ಮಾಡ್ಬೋದು, ಅಷ್ಟು ಲೈಟ್ ವೆಯ್ಟ್ ಇದೆ. ತುಂಬ ಚೆನ್ನಾಗಿದೆ, ಉಡಕ್ಕೆ ತುಂಬ ಚೆನ್ನಾಗಾಗುತ್ತೆ. ಹೆವಿ ಇದ್ರೆ ಉಡಕ್ಕೆ ಕೂಡ ತುಂಬ ಪ್ರಾಬ್ಲಮ್ಮು. ಇದಕ್ಕೆ ಬ್ಲೌಸು ಈ ಥರ ಬಂದಿದೆ, ಅಂದರೆ ಫುಲ್ ರೆಡ್ ಅಲ್ಲಿ ಬಂದಿದೆ. ಇದಕ್ಕೆ ಬ್ಲೌಸು ರೆಡ್ ವಿತ್ ಸಿಲ್ವರ್ ಜರಿ, ಅಂದರೆ ನಾವೇನು ಬನಾರಸ್ ಡಿಸೈನ್ ಅಂತ ಹೇಳ್ತೀವಿ. ಸೊ ಬನಾರಸ್ ಡಿಸೈನಲ್ಲಿ ಇದಕ್ಕೆ ಬ್ಲೌಸ್ನ ಕೊಟ್ಟಿದ್ದಾರೆ, ವಿತ್ ಸಿಲ್ವರ್ ಡಿಸೈನ್ ಡಿಸೈನ್ ಮಾಡಿದ್ದಾರೆ. ಇದಕ್ಕೆ ನಾನು ಸಿಂಪಲ್ ಆಗಿ ಬ್ಲೌಸ್ ಹೊಲಿಸ್ಕೊಂಡಿದ್ದೀನಿ. ಇದಕ್ಕೆ ಬ್ಯಾಕ್ ಈ ಥರ ಬಂದಿದೆ, ಬ್ಯಾಕ್ ಕವರ್ ಆಗುತ್ತೆ ಆ್ಯಂಡ್ ಬ್ಯಾಕ್ ಈ ಥರ ಬಂದಿದೆ ಅಷ್ಟೇ. ನಾನು ಸಿಂಪಲ್ ಆಗಿ ಡಿಸೈನ್ ಮಾಡಿಸ್ಕೊಂಡಿದ್ದೀನಿ ಸ್ಯಾರಿಗೆ. ಸೊ ಈ ಬ್ಲೌಸ್ ನೋಡ್ಬಿಟ್ಟು ನಾನು ಈ ಸ್ಯಾರಿನ ತೊಗೊಂಡೆ, ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ಇನ್ನೊಂದು ಏನಂತ ಅಂದರೆ, ಈ ರೆಡ್ ಕಲರ್ ಬ್ಲೌಸ್ನ ನೀವು ಎಲ್ಲದಕ್ಕೂ ಮ್ಯಾಚ್ ಮಾಡ್ಬೋದು, ಯಾವ ಸ್ಯಾರೀಸ್ ಆದ್ರೂ ನೀವು ಈಸಿಯಾಗಿ ಮ್ಯಾಚ್ ಮಾಡ್ಬೋದು. ಸೊ ಹಾಗಾಗಿ ಈ ಸ್ಯಾರಿನ ತೊಗೊಂಡೆ. ಐ ಹೋಪ್ ಇದು ಚೆನ್ನಾಗಿದೆ ಅಂತ ಅಂದ್ಕೊತೀನಿ. ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಈ ಸ್ಯಾರಿ. ಬಟ್ ನಂಗೆ ಏನಂದರೆ ಇದ್ರ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು. ಯಾಕಂತಂದರೆ ಇದರಲ್ಲಿ ಸೊ ಆ ಕಲರ್ ಇದು, ಅಂದರೆ ಒಂಥರ ಕ್ರೀಮ್ ಕಲರಲ್ಲಿ ಬರುತ್ತೆ ಇದ್ರದ್ದು ಕಲರು. ಸೊ ಐ ಥಿಂಕ್ ಕಾಣಿಸ್ತದೆ ಅನ್ಕೊಳ್ತೀನಿ ಈ ಕ್ರೀಮ್ ಕಲರ್ಗೆ. ಇದಕ್ಕೆ ಪಿಂಕ್ ಕಲರ್ ಈ ಥರ ದೊಡ್ಡ ಬಾರ್ಡ್ರ್ ಬಂದಿದೆ. ನನಗೆ ಇನ್ನೊಂದು ಹೇಳ್ತೀನಿ, ನನಗೆ ದೊಡ್ಡ ದೊಡ್ಡ ಬಾರ್ಡರ್ಸ್ ಅಂದರೆ ತುಂಬ ಕ್ರೇಜು ಫ್ರೆಂಡ್ಸ್ ನನಗೆ. ಅದೇನೋ ಗೊತ್ತಿಲ್ಲ, ಐ ಲವ್ ಬಿಗ್ ಬಾರ್ಡರ್ಸ್. ಅಂತಂದರೆ ಹೈಟ್ ಇರೋರು ನೀವು ದೊಡ್ಡ ಬಾರ್ಡರ್ ಸ್ಯಾರಿನ ಉಟ್ಟರೆ ತುಂಬ ಲುಕ್ಕಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಯಾರಾದರೂ ಹೈಟ್ ಇರೋರಿದ್ರೆ ಆಲ್ಮೋಸ್ಟು ದೊಡ್ಡ ದೊಡ್ಡ ಬಾರ್ಡರ್ಸ್ನೇ ಸೆಲೆಕ್ಟ್ ಮಾಡ್ಕೊಂಡು ನೀವು ಸ್ಯಾರೀಸ್ನ ತೊಗೋಬೇಕಂತ ಅಂದರೆ. ಆಮೇಲೆ ಇದ್ರ ರೇಟ್ ಬಂದುಬಿಟ್ಟು 695, ಬಟ್ ಅವತ್ತು ಆಫರ್ ಇದರಿಂದ ಇದು ನನಗೆ 450-500 ರೇಂಜಲ್ಲಿ ಅಷ್ಟೇ ಸಿಕ್ಕಿದ್ದು. ಸೊ ನನಗೆ ಇದು ಕಾಂಬಿನೇಷನ್ ತುಂಬ ಇಷ್ಟ. ವೈಟ್ ಬರುತ್ತೆ, ಫುಲ್ ವೈಟ್ ಅಲ್ಲ, ಮಿಲ್ಕಿ ವೈಟ್ ಅಂದರೆ ಬೇರೆ ಥರ ಬರುತ್ತೆ. ಇದಕ್ಕೆ ಬ್ಲೌಸ್ ಬಂದು ಈ ಥರ ಕಾಂಟ್ರಾಸ್ಟ್ ಕೊಟ್ಟಿದ್ದಾರೆ. ಇದು ಇದ್ರ ಬ್ಲೌಸ್ ಈ ಥರ ಕಾಂಟ್ರಾಸ್ಟಲ್ಲಿ ಕೊಟ್ಟಿದ್ದಾರೆ, ಪೀಚ್ ಪಿಂಕ್ ಕಲರು. ಆ್ಯಂಡ್ ನಾನು ರೇಟ್ ಹೇಳೋದು ಮರ್ತ್ಬಿಟ್ಟೆ, ಯೆಲ್ಲೋ ಕಲರ್ ಸ್ಯಾರಿ ರೇಟ್ ಬಂದುಬಿಟ್ಟು 2400 ರುಪೀಸು ಯೆಲ್ಲೋ ಕಲರ್ ಸ್ಯಾರಿ ನಾನೇನು ತೋರಿಸ್ದೆ. ಸೊ ಈ ಸ್ಯಾರಿ ರೇಟ್ ಬಂದುಬಿಟ್ಟು 2400 ರುಪೀಸು. ಬಟ್ 2400 ರುಪೀಸ್ಗೆ ಇದು ತುಂಬ ವರ್ತ್ ಇದೆ, ಯಾಕಂದರೆ ತುಂಬ ಸಾಫ್ಟ್ ಇದೆ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಸ್ಯಾರಿ ಬಂದುಬಿಟ್ಟು ಈ ಪೀಚ್ ಕಲರು. ಈ ಪೀಚ್ ಕಲರ್ದು ನಾನು ಆಲ್ರೆಡಿ ಈ ಸ್ಯಾರಿನ ಉಟ್ಟಿದ್ದೆ, ನನ್ನ ತಂಗಿ ಸೀಮ್ ಅಂತ ಇತ್ತು, ಈ ಸ್ಯಾರಿನ ಆಲ್ರೆಡಿ ಒಂದ್ಸತಿ ಉಟ್ಟಿದ್ದೀನಿ, ಅದ್ರ ಫೋಟೋನ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇದು ಸ್ಯಾರಿ ಬಂದು ಈ ಥರ ಪೀಚ್ ಕಲರಲ್ಲಿ ಬರುತ್ತೆ ಇದು. ಸೊ ಇಟ್ಸ್ ವೆರಿ ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ, ಉಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದ್ರ ಮೇಲೆ ಗೋಲ್ಡನ್ ಥ್ರೆಡ್ಸಲ್ಲಿ ವರ್ಕ್ ಬಂದಿದೆ ಈ ಥರ. ಇದು ಕೂಡ ಅಷ್ಟೇ, ಆ ಯೆಲ್ಲೋ ಸ್ಯಾರಿ ಥರನೇ ತುಂಬ ತುಂಬ ಸಾಫ್ಟ್ ಇದೆ, ತುಂಬ ಅಂದರೆ ತುಂಬ ಸಾಫ್ಟ್ ಇದೆ. ಇನ್ನೊಂದು ಸ್ಯಾರಿ ಬಂದುಬಿಟ್ಟು ಈ ಬ್ಲೂ ಕಲರ್ ಸ್ಯಾರಿ. ಸೊ ಇದು ತುಂಬ ಚೆನ್ನಾಗಿದೆ, ಇದು ನಾನು ಆನ್ಲೈನಲ್ಲಿ ಬೈ ಮಾಡಿದ್ದು ಫ್ರೆಂಡ್ಸ್. ಆನ್ಲೈನ್ ಅಂತ ಅಂದರೆ ಯೂಟ್ಯೂಬ್ನಲ್ಲಿ ಈ ಸ್ಯಾರಿದೊಂದು ಚಾನಲ್ ಇದೆ, ಮಿಸ್ ಇಂಡಿಯಾ ಡಿಸೈನರ್ ಸ್ಯಾರೀಸ್ ಅಂತ. ಆ್ಯಕ್ಚುಲಿ ಆ ಶಾಪ್ ಇರೋದು ಹೈದರಾಬಾದ್ನಲ್ಲಿ, ಬಟ್ ಅವರು ಯೂಟ್ಯೂಬ್ನಲ್ಲಿ ಒಂದು ಚಾನಲ್ ಮಾಡಿದ್ದಾರೆ. ಆ ಚಾನಲ್ನಲ್ಲಿ ರೀಸೆಂಟು ಏನೇನು ಸ್ಯಾರೀಸ್ ಇರುತ್ತೆ, ಡಿಸೈನರ್ ಸ್ಯಾರೀಸ್ ಏನೇನಿರುತ್ತೆ, ಸೊ ಅದನ್ನೆಲ್ಲ ಅವರು ಆ ವಿಡಿಯೋದಲ್ಲಿ ತೋರಿಸ್ತಾರೆ. ಸೊ ಆ ವಿಡಿಯೋ ನೋಡಿಬಿಟ್ಟು ನಾವು ಸ್ಕ್ರೀನ್ಶಾಟ್ ಕಳಿಸ್ಬೇಕು ಅವರಿಗೆ. ಇಷ್ಟ ಆಗುತ್ತಲ್ಲ ಆ ಸೀರೆದು ಸ್ಕ್ರೀನ್ಶಾಟ್ನ ಕಳಿಸಿದ್ರೆ ಅವರು ಅದು ಅವೈಲಬಿಲಿಟಿ ಇದೆಯೋ, ಅದು ಅವೈಲಬಲ್ ಇದೆಯೋ ಇಲ್ವೋ ಅನ್ನೋದನ್ನ ಫಸ್ಟ್ ನಮಗೆ ಹೇಳ್ತಾರೆ. ಸೊ ಅದಾದಮೇಲೆ ಪ್ರೈಸು ಮಾಮೂಲಿ ಆ ವಿಡಿಯೋದಲ್ಲಿ ಏನು ಹೇಳಿರ್ತಾರೆ ಅದೇ ಪ್ರೈಸೇ ಫಿಕ್ಸ್ ಇರುತ್ತೆ, ಪ್ಲಸ್ 100 ರುಪೀಸು ಶಿಪ್ಪಿಂಗ್ ಚಾರ್ಜು ಮಾಡ್ತಾರೆ, ಅಂದರೆ ಪ್ಲಸ್ 100 ರುಪೀಸ್ ಶಿಪ್ಪಿಂಗ್ ಚಾರ್ಜ್ ಅಂತ ತೊಗೊತಾರೆ. ಸೊ ಈ ಕಾಸ್ಟ್ ಈ ಸಾರಿ ಬಂದುಬಿಟ್ಟು ಐ ಥಿಂಕ್ 2100 ರುಪೀಸ್ ಸಮಥಿಂಗ್, 100 ಆ್ಯಂಡ್ ಸಮಥಿಂಗ್ ನಂಗೆ ಮರ್ತೋಗಿದೆ. ಇದು ಕೂಡ ಒಂದು 15 ಡೇಸ್ ಆಯಿತು ನನ್ನ ಕೈಗೆ ಸಿಕ್ಬಿಟ್ಟು. ನಂಗೆ ಇದು ತುಂಬ ಇಷ್ಟ ಆಯಿತು, ಯಾಕಂತ ಅಂದರೆ ಇದು ಸಿಲ್ಕ್ ಅಲ್ಲ ಫ್ರೆಂಡ್ಸ್, ಇದು ಸಿಲ್ಕ್ ಇಮಿಟೇಟಿವ್ ಸ್ಯಾರೀಸ್ ಅಷ್ಟೇ. ಇದು ತುಂಬ ಯಾಕೆ ಇಷ್ಟ ಅಂದರೆ ಈ ಬಿಗ್ ಬಾರ್ಡರ್ ಇದೆಯಲ್ಲ, ಸೊ ಇದು ನಂಗೆ ತುಂಬ ಇಷ್ಟ ಆಗಿದ್ದು. ಆ್ಯಂಡ್ ಈ ಕಲರ್ ನನ್ನ ಕಾಸ್ಟ್ ಆಲ್ರೆಡಿ ಹೇಳಿದೆ, ಇದು
ಒಂಥರ ನೇವಿ ಬ್ಲೂ ಕಲರ್, ರಾಯಲ್ ಬ್ಲೂ ಅಂತ ಹೇಳ್ತೀವಲ್ಲ, ಸೊ ಆ ಬ್ಲೂ ಇದು. ಆ ಬ್ಲೂಗೆ ಇದಕ್ಕೆ ಪಿಂಕ್ ಕಲರ್ ಬಾರ್ಡರ್ನ ಕೊಟ್ಟಿದ್ದಾರೆ. ಮೇಲ್ಗಡೆ ದೊಡ್ಡ ಬಾರ್ಡ್ರು, ಯಾವುದೇ ರೀತಿ ಬಾರ್ಡರ್ಸ್ ಬರಲ್ಲ, ಸ್ಮಾಲ್ ಕಡ್ಡಿ ಬಾರ್ಡರ್ ತರ ಬರುತ್ತೆ ಅಷ್ಟೇನೆ. ಕೆಳಗಡೆ ಬಂದ್ಬಿಟ್ಟು ಈ ತರ ಬಿಗ್ ಬಾರ್ಡರ್ ಈ ತರ ಬ್ರೋಕೆಡ್ ಡಿಸೈನ್ಸ್ ನ ಕೊಟ್ಟಿದ್ದಾರೆ. ಸೊ ಸ್ಯಾರಿ ಫುಲ್ ಈ ತರ ಬ್ರೋಕೆಡ್ ಡಿಸೈನ್ಸ್, ಗೋಲ್ಡ್ ಕಲರ್ ಅಲ್ಲಿ ಬ್ರೋಕೆಡ್ ಡಿಸೈನ್ಸ್ ಇದೆಯಲ್ಲ, ಸೊ ಆ ತರನೇ ಬರುತ್ತೆ. ಬಟ್ ಇದು ಯಾವುದೇ ರೀತಿ ನೋಡೋ ಸಿಲ್ಕ್ ಸ್ಯಾರಿ ಅಲ್ಲ. ಓಕೆ, ತುಂಬಾ ಸಾಫ್ಟ್ ಇದೆ ಅಂತ ಹೇಳಲ್ಲ, ಓಕೆ, ಬಟ್ ಉಟ್ಟು ತುಂಬಾ ಮ್ಯಾನೇಜ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಯಾಕಂದ್ರೆ ರೇಷ್ಮೆ ಸೀರೆಗಳೆಲ್ಲ ತುಂಬಾ ವೆಯ್ಟ್ ಇರುತ್ತೆ, ಒಂದೊಂದ್ಸತಿ ಉಡಕ್ಕಾಗಲ್ಲ. ಬಟ್ ಇದು ತುಂಬಾ ಚೆನ್ನಾಗಿ ಉಡ್ಬೋದು, ಯಾವುದೇ ರೀತಿಯಲ್ಲೂ ತೊಂದರೆ ಇಲ್ಲ, ತುಂಬಾ ಲೈಟ್ ವೆಯ್ಟ್ ಇದೆ. ಇದಕ್ಕೆ ಬ್ಲೌಸ್ ಬಂದ್ಬಿಟ್ಟು ಕಾಂಟ್ರಾಸ್ಟ್ ಅಲ್ಲಿ ಕೊಟ್ಟಿದ್ದಾರೆ ಬ್ಲೌಸ್, ಸೊ ತೋರಿಸ್ತೀನಿ. ಸೊ ಈ ಕಲರ್ ಇದಕ್ಕೆ ಬ್ಲೌಸ್ ಪಿಂಕ್ ಇದೆಯಲ್ಲ, ಸೊ ಈ ಪಿಂಕ್ ಏನ್ ಬಾರ್ಡರ್ ಬಂದಿದೆ, ಈ ಬಾರ್ಡರ್ ಗೆ ಈ ಕಲರ್ ಬ್ಲೌಸ್ ಬಂದಿದೆ. ಅಟ್ ಪ್ರೆಸೆಂಟ್ ಅಲ್ಲಿ ಫ್ರೆಂಡ್ಸ್, ಕಾಂಟ್ರಾಸ್ಟ್ ಬ್ಲೌಸಸ್ ಏನಿದೆ ಅದು ತುಂಬಾ ಟ್ರೆಂಡ್ ಅಲ್ಲಿ ಇರುವಂತದ್ದು. ನೀವು ಯಾವುದೇ ಸ್ಯಾರಿ ಉಟ್ರು, ಪ್ಲೈನ್ ಸ್ಯಾರಿ ಉಟ್ರು, ಅದಕ್ಕೆ ಕಾಂಟ್ರಾಸ್ಟ್ ಬ್ಲೌಸಸ್ ಏನಿದೆಯಲ್ಲ, ಸೊ ಅದು ತುಂಬಾ ಟ್ರೆಂಡ್ ಅಲ್ಲಿ ಇರುವಂತದ್ದು. ಹಾಗಾಗಿ ಯಾರ್ಯಾರು ಸ್ಯಾರೀಸ್ ನ ಇಷ್ಟಪಡ್ತೀರಾ, ಯಾರು ಸ್ಯಾರಿ ಲವರ್ಸ್ ಇದ್ದೀರಾ, ಸೊ ಇವಾಗಿನ ಟ್ರೆಂಡ್ ನ ಒಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ಅಟ್ ಪ್ರೆಸೆಂಟ್ ಅಲ್ಲಿ ಕಾಂಟ್ರಾಸ್ಟ್ ಬಾರ್ಡರ್ಸ್ ತುಂಬಾ ಟ್ರೆಂಡ್ ಅಲ್ಲಿ ಇದೆ. ನೀವು ಯಾವುದೇ ಸ್ಯಾರಿನ ತಗೊಂತೀರಾ, ಚೂಸ್ ಮಾಡ್ತೀರಾ ಅಂತಂದ್ರು ಸ್ವಲ್ಪ ಕಾಂಟ್ರಾಸ್ಟ್ ಇರುವಂತದ್ದೇ ನೋಡ್ಬಿಟ್ಟು ತಗೊಳ್ಳಿ. ಸಿಲ್ಕ್ ಸ್ಯಾರೀಸ್ ಆದ್ರೂ ಪರವಾಗಿಲ್ಲ. ನೀವು ನೆಕ್ಸ್ಟ್ ಬಂದ್ಬಿಟ್ಟು ಸಿಲ್ಕ್ ಸ್ಯಾರಿ ಫ್ರೆಂಡ್ಸ್, ಈ ಸಿಲ್ಕ್ ಸ್ಯಾರಿನ ನಾನು ತಗೊಂಡಿದ್ದು ಕಂಚಿನಲ್ಲಿ. ಕಂಚಿಗೆ ಹೋದಾಗ ಒಂದು ಸ್ಯಾರಿನ ತಗೊಂಡೆ ಸೆಲೆಕ್ಟ್ ಮಾಡ್ಬಿಟ್ಟು, ಅಂಡ್ ಆರೆಂಜ್ ಮಿಕ್ಸ್. ಸೊ ಐ ಹೋಪ್ ನಿಮ್ಗೆಲ್ಲ ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ. ಸೊ ಇದು ಅಷ್ಟೇ ನನ್ನ ಫೇವ್ರೇಟ್ ಫೇವ್ರೇಟ್ ಕಲರ್ ಅಂಡ್ ಫೇವ್ರೇಟ್ ಕಾಂಬಿನೇಷನು. ಯಾವಾಗ್ಲೂ ಪಿಂಕ್ ಮತ್ತೆ ಬ್ಲೂ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಹಾಗೆ ಇದು ಡಬಲ್ ಕಲರ್ ಶೇಡ್ ಅಂತ ಅನ್ಸುತ್ತೆ ನೋಡಿ. ಇವಾಗ ನೋಡಿ, ಇದು ಇವಾಗ ಆರೆಂಜ್ ಅಂತ ನಿಮ್ಗೆ ಅನಿಸ್ತಾ ಇದೆ, ಅಂಡ್ ಈ ಲುಕ್ ಅಲ್ಲಿ ನೋಡಿದ್ರೆ ಇದು ಪಿಂಕ್ ಅಂತ ಅನ್ಸುತ್ತೆ, ಸೊ ಮತ್ತೆ ಆರೆಂಜ್ ಅಂತ ಅನ್ಸುತ್ತೆ. ಸೊ ಇದು ಡಬಲ್ ಶೇಡ್ ಅಲ್ಲಿ ಇದೆ ಸ್ಯಾರಿ, ಹಾಗಾಗಿ ಇದು ನಂಗೆ ತುಂಬಾ ಇಷ್ಟ ಆಯ್ತು, ತುಂಬಾ ಇಷ್ಟ. ಅಂಡ್ ಕಂಚಿ ನಿಮ್ಗೆಲ್ಲ ಗೊತ್ತೇ ಇದೆ, ಕಂಚಿ ರೇಷ್ಮೆ ಸೀರೆಗೆ ತುಂಬಾನೇ ಫೇಮಸ್ ಫ್ರೆಂಡ್ಸ್. ಇದು ಸ್ಯಾರಿ, ಇದಕ್ಕೆ ಬ್ಲೂ ಕಲರ್ ಗೋಲ್ಡನ್ ಬಾರ್ಡರ್ ಕೊಟ್ಟಿದ್ದಾರೆ. ಇದ್ರ ಮೇಲೆ ಪಿಕಾಕ್ ಡಿಸೈನ್ ಬಂದಿದೆ, ಈ ತರ ಬಾರ್ಡರ್ ಗೆ ಪಿಕಾಕ್ ಡಿಸೈನ್ ಬಂದಿದೆ. ಮೇಲ್ಗಡೆ ಕೂಡ ಅದೇ ಸೇಮ್ ಬಾರ್ಡರ್ ಮೇಲ್ಗಡೆ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಏನ್ ದೊಡ್ಡ ಬಾರ್ಡರ್ ಇದೆಯಲ್ಲ, ಅದು ಮೇಲ್ಗಡೆ ಕೂಡ ಕಂಟಿನ್ಯೂ ಆಗಿದೆ. ಇದ್ರ ಮೇಲೂ ಕೂಡ ಸೇಮ್ ಡಿಸೈನ್ ಬಂದಿದೆ, ಕಡ್ಡಿ ಬಾರ್ಡರ್ ಬಂದ್ಬಿಟ್ಟು ಇದಕ್ಕೆ ಪಿಕಾಕ್ ಡಿಸೈನ್ ನ ಕೊಟ್ಟಿದ್ದಾರೆ. ಸೊ ಸ್ಯಾರಿ ತುಂಬಾ ಚೆನ್ನಾಗಿದೆ, ಯಾಕೆ ಅಂದ್ರೆ ತುಂಬಾ ಸಾಫ್ಟ್ ಇದೆ ಫ್ರೆಂಡ್ಸ್. ಈ ಸ್ಯಾರಿನೂ ಅಷ್ಟೇ, ತುಂಬಾ ಸಾಫ್ಟ್ ಇದೆ, ಇದು ತುಂಬಾ ಮ್ಯಾನೇಜಬಲ್ ಇದೆ ಸ್ಯಾರೀಸು. ಕಂಚಿ ರೇಷ್ಮೆ ಸೀರೆಗೆ ತುಂಬಾ ಫೇಮಸ್ ಆಗಿರೋದ್ರಿಂದ ಯಾವಾಗಾದ್ರೂ ನೀವು ಕಂಚಿಗೆ ಬಂದ್ರೆ ರೇಷ್ಮೆ ಸ್ಯಾರಿಗಳನ್ನ ತಗೊಂಡ್ಬಿಟ್ಟು ಹೋಗಿ. ನಾನು ಅಟ್ ಪ್ರೆಸೆಂಟ್ ಅಲ್ಲಿ ನಾನು ಇಲ್ಲೇ ನಿಯರ್ ಇದ್ದೀನಿ ಅಂತಂದ್ಬಿಟ್ಟು ಸದ್ಯಕ್ಕೆ ಒಂದು ತಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ಹೋದಾಗ ಗ್ಯಾರಂಟಿ ನಾನು ಒಂದು ಮೂರ್ ನಾಲ್ಕು ಸ್ಯಾರೀಸ್ನ ತಂದ್ಕೊಂತೀನಿ. ಇದು ಬ್ಲೂ ಕಲರ್ ಬ್ಲೌಸು, ಇದು ಬ್ಲೌಸ್ಗೆ ಈ ತರ ಬಂದಿದೆ. ಮತ್ತೆ ಬ್ಲೌಸ್ ಕೂಡ ಈ ತರ ಬಿಗ್ ಬಾರ್ಡರ್ನ ಕೂಡ ಕೊಟ್ಟಿದ್ದಾರೆ, ಬ್ಲೌಸ್ ಅಲ್ಲಿ ಕೂಡ ಬಿಗ್ ಬಾರ್ಡರ್ ಬಂದಿದೆ. ಇದು ಪಲ್ಲು, ಸೊ ಪಲ್ಲು ಕೂಡ ಮೀಡಿಯಂ ಆಗಿ ಗ್ರ್ಯಾಂಡ್ ಆಗಿದೆ, ಫುಲ್ ಗ್ರ್ಯಾಂಡ್ ಆಗಿದೆ ಅಂತ ಹೇಳಲ್ಲ ಪಲ್ಲು. ಸೊ ಈ ಪಲ್ಲು, ಇದು ಬ್ಲೌಸ್ ಪೀಸ್ ಈ ತರ ರನ್ನಿಂಗ್ ಅಲ್ಲಿ ಕಂಟಿನ್ಯೂ ಬ್ಲೌಸ್ ಪೀಸ್ ಬಂದಿದೆ, ಬ್ಲೌಸ್ ಪೀಸ್ ಕಾಂಟ್ರಾಸ್ಟ್ ಅಲ್ಲಿದೆ. ಸೊ ಇದು ಕೂಡ ನಂಗೆ ತುಂಬಾ ಇಷ್ಟ ಆಯ್ತು ಈ ಸ್ಯಾರಿ. ಅದರಲ್ಲಿ ಅಲ್ಲಿ ವೆರೈಟಿ ಆಫ್ ಡಿಸೈನ್ಸ್ ಇದೆ ಫ್ರೆಂಡ್ಸ್, ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಇದ್ರ ಪ್ರೈಸ್ ಬಂದ್ಬಿಟ್ಟು 6480, ಐ ತಿಂಕ್ ಡಿಸ್ಕೌಂಟ್ ಆಗ್ಬಿಟ್ಟು 6200 ಏನೋ ಆಯ್ತು. ಸೊ ಇದು ಈ ಸ್ಯಾರಿ ಕೂಡ ತುಂಬಾ ಚೆನ್ನಾಗಿದೆ. ಇದಿಷ್ಟು ನನ್ನ ರೀಸೆಂಟ್ ಕಲೆಕ್ಷನ್ಸ್ ಫ್ರೆಂಡ್ಸ್ ಸ್ಯಾರೀಸ್ದು. ಸೊ ಐ ಹೋಪ್ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಯಾವ್ದಾದ್ರು ವಿಡಿಯೋದಲ್ಲಿ ನನ್ನ ಸಿಂಪಲ್ ಸ್ಯಾರಿ ಕಲೆಕ್ಷನ್ಸು ನಾನು ಎಲ್ಲದನ್ನ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಐ ಹೋಪ್ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಹೊಸ ವ್ಯೂವರ್ ಆಗಿದ್ರೆ ಪ್ಲೀಸ್ ಗೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ, ಇದರಿಂದ ನನ್ನ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.